ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಅನ್ಯಾಯ ಅಕಾಡೆಮಿ ಎಜುಕೇಟರ್ ವಿಶ್ವನಾಥ್ ದೊಡ್ಡಮನಿ ಧಾರವಾಡದಿಂದ. ಇವತ್ತು ನಾವು ಟಾಪರ್ ಸ್ಟಾಕ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಮಂಜುನಾಥ್ ಹಿರೇನಾಯಕ್ ಅವರ ಜೊತೆಗೆ ಒಂದು ಸಂದರ್ಶನವನ್ನ ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ. ಈಗ ಅವರು ನಮ್ಮ ಜೊತೆಗೆ ಲೈನ್ ಅಲ್ಲಿ ಇದ್ದಾರೆ. ಮಂಜುನಾಥ್ ಅವರೇ, ವೆಲ್ಕಮ್ ಟು ದಿಸ್ ಟಾಪರ್ ಸ್ಟಾಕ್. ನಮಸ್ತೆ ಸರ್. ಓಕೆ ಮಂಜುನಾಥ್ ಅವರೇ, ನಿಮ್ಗೆ ಮೋಸ್ಟ್ಲಿ ನೀವು ಡ್ಯೂಟಿಯಿಂದ ಬಂದಿದ್ರಂತ ಅನ್ಸುತ್ತೆ. ಹೋಪ್ಫುಲ್ಲಿ ವಿ ಆರ್ ನಾಟ್ ಡಿಸ್ಟರ್ಬಿಂಗ್. ಓಕೆ. ಸೊ ಮಂಜುನಾಥ್ ಅವರೇ, ಮೊದಲು ನಿಮ್ಮ ಊರ್ ಬಗ್ಗೆ ಎಲ್ಲಿಂದ ಏನು ಅಂತ ತಿಳ್ಕೊಳಕ್ ಇಷ್ಟಪಡ್ತೀವಿ. ನಮ್ಮ ಪರವಾಗಿ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ವಂದನೆಗಳು. ನನ್ನ ಹೆಸರು ಮಂಜುನಾಥ್ ಜಿ ಹಿರೇನಾಯ್ಕರ್ ಅಂತ. ಮೂಲತಃ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಉಗಲವಾಟ ಎಂಬ ಗ್ರಾಮದವನಾಗಿದ್ದೇನೆ ಸರ್ ನಾನು. ಓಕೆ, ನೀವು ಗ್ರಾಮಸ್ಥರು? ಹೌದು ಸರ್, ನಾವು ಹಳ್ಳಿಯಿಂದ ಬಂದಿದ್ದೇವೆ ಸರ್. ಓಕೆ, ಗ್ರಾಮೀಣ ಪ್ರದೇಶದ ಪ್ರತಿಭೆ ಅಂತ ನಿಮ್ನ ನಾವು ಗುರುತಿಸಬೇಕಾಗುತ್ತೆ. ಮತ್ತೆ ಈಗ ನಿಮ್ಮ ಮನೆ ಬಗ್ಗೆ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಇವ್ರ ಬಗ್ಗೆ ಸ್ವಲ್ಪ ಪರಿಚಯ ನೀಡಿ. ಓಕೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆ, ನಮ್ಮ ತಾಯಿ ಹಾಗೂ ನಾವು ಮೂರು ಜನ ಸಿಬ್ಲಿಂಗ್ಸ್ ಇದೆ ಸರ್. ಹೌದು. ನಮ್ಮ ತಂದೆ ಫಾರ್ಮರ್, ನಮ್ಮ ತಾಯಿ ಹೌಸ್ ಮೇಕರ್, ನನ್ನ ಇಬ್ರು ಯಂಗರ್ ಸಿಸ್ಟರ್ಸ್ ಇದ್ದಾರೆ. ಒಬ್ಳು MCA ಕಂಪ್ಲೀಟ್ ಮಾಡಿದ್ದಾಳೆ ದೊಡ್ಡ ಸಿಸ್ಟರ್, ಇನ್ನೊಬ್ರು ಸಣ್ಣ ಸಿಸ್ಟರ್ MBBS ಫೈನಲ್ ಇಯರ್ ಅಲ್ಲಿ ಇದ್ದಾಳೆ ಸರ್. ಓಕೆ, ಅವರು ಓದ್ತಾ ಇದ್ದಾರೆ? ಅವರು ಓದ್ತಾ ಇದ್ದಾರೆ ಸರ್. ಮುಂದೆ ಮಂಜುನಾಥ್ ಅವರೇ, ನಿಮ್ಮ ಸ್ಕೂಲಿಂಗ್ಸ್ ಅಂದ್ರೆ 1-2 PUC ವರೆಗೂ, ಆಮೇಲೆ ಮಾಡಿದ ಡಿಗ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡಿ. ನಾನು 1-10 ವರೆಗೂ CBSE ಸ್ಕೂಲ್ ಅಲ್ಲಿ ಕಾಸರಗೋಡಲ್ಲಿ ಮುಗಿಸಿದ್ದೀನಿ ಸರ್ ನಾನು, ಅಪ್ ಟು 10. ಓಕೆ, PUC ಬಂದ್ಬಿಟ್ಟು ನಾನು ಉಡುಪಿಯಲ್ಲಿ ಓದಿದ್ದೀನಿ ಸರ್, ವಿದ್ಯಾನಿಕೇತನ್ PU ಕಾಲೇಜ್ ಅಂತ. ಮುಂದೆ ನಾನು ಇಂಜಿನಿಯರಿಂಗ್ ಅನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಾಮ್ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟದಿಂದ ಮುಗಿಸಿದ್ದೀನಿ ಸರ್. ಓಕೆ, ಸೊ ಇಂಜಿನಿಯರ್ ಆದ್ಮೇಲೆ ನಿಮ್ಗೆ ಸಹ ಬಹಳಷ್ಟು ಅವಕಾಶಗಳು ಇರ್ತವೆ. ಎಸ್ಪೆಷಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ನಾವು ಎವರ್ ಗ್ರೀನ್ ಬ್ರಾಂಚ್ ಅಂತ ಕರಿತೀವಿ. ಸೊ ಹೀಗೆಲ್ಲ ಅಪಾರ್ಚುನಿಟಿ ಇಟ್ಕೊಂಡು ನೀವು ಸರ್ಕಾರಿ ಸೇವೆ ಅಂತ ಯಾಕೆ ಒಲ್ಲಿದ್ರಿ? ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಂದು ಇಂಜಿನಿಯರಿಂಗ್ ಮುಗಿದ್ಮೇಲೆ ಒನ್ ಆಫ್ ಮೈ ಕಸಿನ್ ಏನಿದ್ರು ಸಿವಿಲ್ ಸರ್ವಿಸಸ್ ಗೆ ಪ್ರಿಪರೇಷನ್ ಮಾಡ್ತಾ ಇದ್ರು ಸರ್. ಹೌದು. ಓಕೆ, ಸೊ ಒಂದ್ಸರಿ ಅವ್ರ ಜೊತೆ ಹಾಗೆ ಇಂಟ್ರಾಕ್ಟ್ ಮಾಡಿದಾಗ ಸಿವಿಲ್ ಸರ್ವಿಸ್ ಎಂಟರ್ ಆಗೋದ್ರಿಂದ ಏನೆಲ್ಲ ನಾವು ಸೊಸೈಟಿಗೆ ಕೊಡಬಹುದು ಅನ್ನುವಂತದ್ದು ಒಂದು ನನಗೆ ಅವರು ತಿಳಿ ಹೇಳಿದ್ರು ಸರ್. ಸೊ ಅವಾಗ ಆಕ್ಚುಲಿ ನಮ್ದು TCS ಅಲ್ಲಿ ಕ್ಯಾಂಪಸ್ ಆಗಿತ್ತು ಸರ್. ಓಕೆ ಓಕೆ. TCS ಕಂಪ್ನಿಯಲ್ಲಿ ಮೆಕ್ಯಾನಿಕಲ್ ಡಿವಿಷನ್ ಗೆ ನಂದು ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಷನ್ ಆಗಿದೆ. ಬಟ್ ಸ್ಟಿಲ್ ಆಫ್ಟರ್ ಇಂಟ್ರಾಕ್ಟಿಂಗ್ ವಿತ್ ಮೈ ಕಸಿನ್, ನಾನು ಏನ್ ಮಾಡಿದೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ಪ್ರಿಪರೇಷನ್ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ನಾನು ಜಾಬ್ ಜಾಯಿನ್ ಆಗ್ಲಿಲ್ಲ ಸರ್ ಯಾವುದೇ, ನನ್ನಷ್ಟಕ್ಕೆ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನೀವು ಈ ಕಡೆ ನಾಗರಿಕ ಸೇವೆ ಪರೀಕ್ಷೆಗಳನ್ನು ಬರೆದಿದ್ದೀರಿ? ಹೌದು ಸರ್, ಹೌದು ಸರ್. ಇಂಜಿನಿಯರಿಂಗ್ ಮುಗಿದ್ಮೇಲೆ UPSC ಎಕ್ಸಾಮ್ಗೋಸ್ಕರ ಕೋಚಿಂಗ್ ತಗೊಂಡಿದ್ದೆ ಸರ್ ನಾನು. ಸೊ 2016 ಅಲ್ಲಿ UPSC ಪ್ರಿಲಿಮಿನರಿ ಎಕ್ಸಾಮ್ ನ ಕ್ಲಿಯರ್ ಮಾಡಿ ಮೇನ್ಸ್ ಬರೆದಿದೆ, ಇಂಟರ್ವ್ಯೂಗೆ ಕ್ವಾಲಿಫೈ ಆಗ್ಲಿಲ್ಲ ಸರ್ ಅನ್ಫಾರ್ಚುನೇಟ್ಲಿ. ಓಕೆ ಓಕೆ. ಹಾಗೆ ಕೂಡ ನಮ್ಮ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಅಂದ್ರೆ KPSC ಎಕ್ಸಾಮ್ ಅನ್ನ 2 ಸಾರಿ ಮೇನ್ಸ್ ಬರ್ದಿದೆ ಸರ್, ಅದು ಅನ್ಫಾರ್ಚುನೇಟ್ಲಿ ಇಂಟರ್ವ್ಯೂಗೆ ಕ್ವಾಲಿಫೈ ಆಗ್ಲಿಲ್ಲ ಸರ್ ನಾನು. ಓಕೆ, ಅಂದ್ರೆ ನೀವು ಅಲ್ಲಿ 2 ಬಾರಿ 3 ಪರೀಕ್ಷೆಗಳನ್ನ ವಿಫಲತೆಯನ್ನ ಕಂಡಿದ್ರಿ. ಮತ್ತೀಗ ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್, ಸೊ ಇದನ್ನ ಯಾವಾಗ ಬರದ್ರಿ, ಇದ್ರ ಸಫಲತೆ ನಿಮ್ಗೆ ಯಾವಾಗ ದೊರೀತು? ಇದು ನಾನು 2017 ಅಲ್ಲಿ ಬರ್ದಿದ್ದೆ ಸರ್ ಇದು ಎಕ್ಸಾಮ್. ಸೊ 2018 ಅಲ್ಲಿ ರಿಸಲ್ಟ್ ಬಂದು ನಾನು ಜಾಯಿನ್ ಆಗಿದ್ದೆ ಸರ್. ಓಕೆ ಓಕೆ. ಸೊ ಈ ತರ ನೀವು ಇಂಜಿನಿಯರಿಂಗ್ ಮುಗಿಸಿ ಸಿವಿಲ್ ಸರ್ವಿಸ್ ಗೆ ಓದಿ ಈಗ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದೀರ. ಸೊ ನಿಮ್ಗೆ ಎಷ್ಟು ತೃಪ್ತಿ ಇದೆ ಈ ಒಂದು ಸರ್ಕಾರಿ ಜಾಬ್ ಅನ್ನು ಪಡೆದ್ಮೇಲೆ? ಸರ್ಕಾರಿ ತೃಪ್ತಿ ಅಂತ ಬಂದ್ಬಿಟ್ರೆ ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ ಸರ್, ನಮ್ದು ವಿ ಏಮ್ಡ್ ಫಾರ್ ಆಕ್ಚುಲಿ ಹೈಯೆಸ್ಟ್ ಜಾಬ್ ಇನ್ ದ ಇದು ಸರ್ವಿಸ್ ಅಲ್ಲಿ. ಲೈಕ್ ಐ ಆಲ್ಸೋ ವಾಂಟೆಡ್ ಟು ಬಿಕಮ್ IAS ಆಫೀಸರ್. ಇವಾಗ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸರ್, ನಾನು ಎಫರ್ಟ್ ಹಾಕಿದ್ದೇನೆ, ಬಟ್ ರಿಸಲ್ಟ್ ಈಸ್ ಇನ್ ನಾಟ್ ಮೈ ಹ್ಯಾಂಡ್. ಓಕೆ, ಪ್ರಯತ್ನ ಪಟ್ಟಿದ್ರಿ, ಫಲ ನಮ್ಮ ಕೈಯಲ್ಲಿ ಇಲ್ಲ ಅದು. ಸೊ
ಸೊ ನಾವು ಪ್ರಯತ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ಎಕ್ಸಾಮ್ ಕೊಡ್ತಾ ಇದ್ದೀನಿ ಸರ್. ಇನ್ನು ನಾನು ಎಕ್ಸಾಮ್ ಕೊಡ್ತಾ ಇದ್ದೀನಿ. ಇವಾಗ ಆಸ್ ಅ ಬ್ಯಾಕ್ಅಪ್ ಅಂತ ನಾನು ಒಂದು ಜಾಬ್ಗೆ, ಸಿನ್ಸ್ ನಾನು ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಗೆ ಸೇರಿರೋದ್ರಿಂದ ಫೈನಾನ್ಷಿಯಲಿ ಐ ಹ್ಯಾವ್ ಟು ಹ್ಯಾವ್ ಸಮ್ ಬ್ಯಾಕ್ಅಪ್. ಅದಕ್ಕೋಸ್ಕರ ನಾನು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಜಾಯ್ನ್ ಆಗಿದ್ದೀನಿ ಸರ್ ಇವಾಗ. ಓಕೆ, ಸೊ ಅಂದ್ರೆ ನೀವೀಗ ಸೇವೆ ಸಲ್ಲಿಸ್ತಾನೆ ಓದ್ತಾ ಇದ್ದೀರಿ, ಅದು ಮುಖ್ಯವಾಗಿ ಅಬಕಾರಿ ಅಂತ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ. ನಮ್ಗೆ ನಮ್ಮ ಸ್ಪರ್ಧಾರ್ಥಿ ಮಿತ್ರರಲ್ಲಿ ಬಹಳಷ್ಟು ಜನಕ್ಕೆ ಕಾಡುವಂತ ಪ್ರಶ್ನೆ ಇದು, ಸರ್ಕಾರಿ ನೌಕರಿಯಲ್ಲಿ ಇದ್ಕೊಂಡು ಓದ್ತಾರಂದ್ರೆ ಯಾವ ತರ ನೀವು ಟೈಮ್ ಮ್ಯಾನೇಜ್ ಮಾಡ್ತೀರಾ? ಓದ್ಬೋದು ಸರ್. ನಾವು ಈಗ ನಾನ್ ಮಾಡ್ತಾ ಇರೋದು ಏನಂದ್ರೆ ಎವ್ರಿಡೇ ಅಟ್ ಲೀಸ್ಟ್ 5 hours ಅನ್ನ ನಾನು ನನ್ನ ಅಭ್ಯಾಸಕ್ಕಾಗಿ ನಾನು ತೆಗೆದಿರ್ತಾ ಇದ್ದೀನಿ ಸರ್. ಸಂಹವ್ ಇಂದ ಮಾರ್ನಿಂಗ್ ಅಟ್ ಮಾರ್ನಿಂಗ್ ಒಂದು 6 to 9 ಬೆಳಿಗ್ಗೆ 3 hours ಸಿಗುತ್ತೆ ಸರ್ ನಮ್ಗೆ. ಇನ್ನೊಂದು ಈವ್ನಿಂಗ್ ಬಂದ್ಬಿಟ್ಟು ಒಂದು 2 to 3 hours ಸಿಗುತ್ತೆ. ನಮ್ದು ಇನ್ನೊಂದು ಸರ್ ಯೂನಿಫಾರ್ಮ್ ಜಾಬ್ ಆಗಿರೋದ್ರಿಂದ ನಮ್ಗೆ ಹಾರ್ಡ್ ಅಂಡ್ ಫಾಸ್ಟ್ ಟೈಮ್ ಅಂದ್ರೆ ಇದೇ ಟೈಮ್ ಸಿಗತ್ತೆ ಅಂತ ಹೇಳಕ್ ಬರಲ್ಲ ಸರ್. ಸೊ ಎನಿ ಟೈಮ್ ನಮಗ್ ಕಾಲ್ ಬರ್ಬೋದು, ಎನಿ ಟೈಮ್ ನಾವು ಡ್ಯೂಟಿಗೆ ಹೋಗ್ಬೋದು. ಆದ್ರೂ ಕೂಡ ನಾವು ಹೊಳ್ ವಾಪಸ್ ಬಂದ್ಬಿಟ್ಟು ಅಟ್ ಲೀಸ್ಟ್ ಒಂದು 4 to 5 hours ಎವ್ರಿ ಡೇ ಮ್ಯಾನೇಜ್ ಮಾಡ್ಬೋದು ಸರ್. ಯಾವುದೇ ಗವರ್ಮೆಂಟ್ ಜಾಬ್ ಇದ್ರು 4 to 5 hours ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ ಸರ್. ಈಗ ನೀವು ಹೇಳೋದು ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನೋಡಿದ್ರೆ ಫಿಕ್ಸ್ಡ್ ಟೈಮ್ ಇರುತ್ತೆ. ಹೌದು ಸರ್. ಅಬಕಾರಿ ಆಗ್ಲಿ ಸಿವಿಲ್ ಆಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಅಲ್ಲಿ ಟೈಮ್ ಅನ್ನೋದೇ ಇರಲ್ಲ. ಟೈಮ್ ಇರಲ್ಲ ಸರ್. ಆದ್ರೂ ನೀವು ಮ್ಯಾನೇಜ್ ಆಗಿ ಮಾಡ್ತಿದ್ದೀರಿ, ಮುಂದೆ ಇನ್ನೂ ಓದ್ತಾ ಇದ್ದೀರಿ ಅಂತಂದ್ರೆ ಇದನ್ನ ನೋಡಿ ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಸ್ಪರ್ಧಾರ್ಥಿ ಮಿತ್ರರು ನಮ್ಮ ಅನ್ಯ ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ನನಗ್ ಬರ್ತಿರುವಂತ ಸ್ಟೂಡೆಂಟ್ಸ್ ಅವರಿಂದ ಬರ್ತಿರೋ ಕ್ವಶನ್, ಸರ್ ನಾವು ಜಾಬ್ ಅಲ್ಲಿ ಇದೀವಿ ನಮಗ್ ಓದಕ್ ಆಗ್ತಿಲ್ಲ. ಸೊ ಅದಕ್ಕೆ ನಾನು ಕ್ಲಾಸಸ್ ಅಲ್ಲೆಲ್ಲ ಟಿಪ್ಸ್ ಕೊಟ್ಟಿದೆ. ಬಟ್ ಈಗ ಒಬ್ಬ ಉದಾಹರಣೆಯನ್ನ ನಾವು ಇನ್ ಮುಂದೆ ಕ್ಲಾಸ್ ಅಲ್ಲಿ ಹೇಳ್ಬೋದು, ಈ ತರ ಒಬ್ರು ಮಾಡ್ತಿದಾರಂತ. ಓಕೆ, ಖಂಡಿತವಾಗಿ ಮಾಡ್ಬೋದು ಸರ್. ಯಾವುದೇ ಇಲಾಖೆಯಲ್ಲಿ ಇದ್ರು, ನೀವು ಸರ್ಕಾರಿ ಸೇವೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಇದ್ರು ಕೂಡ ನೀವು ದಿನಕ್ಕೆ ಒಂದು 4-5 hours ಆರಾಮಾಗಿ ನಮ್ಮ ಅಧ್ಯಯನಕ್ಕಾಗಿ ತೆಗೆದಿಟ್ಕೋಬಹುದು ಸರ್. ಅಷ್ಟಂತರೂ ಸಿಗತ್ತೆ ಅಂತ ನನ್ನ ಒಂದು ಅನಿಸಿಕೆ ಸರ್ ಅಷ್ಟೇ. ಓಕೆ, ಸೊ ಈಗ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಮಿತ್ರರದು ಒಬ್ಬ ಅಥವಾ ಸಾಧಕರದು ಒಂದು ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ. ಸೊ ಅದನ್ನ ನಾವು ಅವರ ಯಶಸ್ಸಿನ ಗುಟ್ಟು ಅಥವಾ ಅವ್ರು ಮಾಡಿಕೊಂಡ ಸೂತ್ರ ಅಂತ ಕರಿತೀವಿ. ಸೊ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಯಶಸ್ಸಿಗೆ ಕಾರಣ ಆದಂತಹ ಯಾವುದಾದ್ರು ಫ್ಯಾಕ್ಟರ್ಸ್ ಅಥವಾ ಅಂಶಗಳಿದ್ರೆ ಅದನ್ನ ಹೇಳ್ಕೊಳಕ್ ಇಷ್ಟಪಡ್ತೀರಾ? ಖಂಡಿತವಾಗಿ ಸರ್. ಇವಾಗ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಏನಂದ್ರೆ ಸರ್, ಯಾವುದೇ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವವರಿಗೆ ಒಂದು 3-4 ಏನ್ ನಾವು ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ಬೇಕು ಸರ್. ಓಕೆ, ಒಂದನೇದ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಅಂದ್ರೆ ನಾವು ನಿರಂತರತೆ ಅಂತ ಕರಿತೀವಿ ಸರ್ ಕನ್ನಡದಲ್ಲಿ. ಸೊ ನಿರಂತರತೆ ಅಂದ್ರೆ ಕನ್ಸಿಸ್ಟೆಂಟ್ ವರ್ಕ್ ಅಂದ್ರೆ ಎವ್ರಿ ಡೇ ನಾನು 3-4 hours ಓದ್ತೀನಿ ಅಂದ್ರೆ ಎವ್ರಿ ಡೇ ನಾನು 4 hours ಓದ್ಲೇಬೇಕು ಸರ್, ಎನಿ ಕಂಡೀಷನ್ ಓದ್ಲೇಬೇಕು. ಸೊ ದಟ್ ಈಸ್ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ದಿವಸ ನಾನು 10 hours ಓದ್ಬಿಟ್ಟು ನೆಕ್ಸ್ಟ್ ಎರಡು ದಿವಸ ನಾನು ಆಫ್ ತಗೊಂತೇನೆ ಅಂದ್ರೆ ದಟ್ ಈಸ್ ನಾಟ್ ದ ವೇ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಅದು ಒಂದು ನಿರಂತರತೆ ಅಂದ್ರೆ ಅನ್ನೋದನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಸರ್. ಸೊ ಒಂದನೇದು ಬಹಳ ಬಹುಮುಖ್ಯವಾದಂತ ಪಾಯಿಂಟ್ ಅಂದ್ರೆ ಕನ್ಸಿಸ್ಟೆನ್ಸಿ ಸರ್, ನಿರಂತರತೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಡಿಸಿಪ್ಲಿನ್. ಸೊ ನಾವು ಸಿನ್ಸ್ ನಾವು ಗವರ್ಮೆಂಟ್ ಸರ್ವಿಸ್ ಗೆ ಎಂಟರ್ ಆಗ್ತಿದೀವಿ ಅಂದ್ರೆ ನಮ್ಗೊಂದು ನಮ್ದೇ ಆದಂತ ಒಂದು ಸಮಯ ಪ್ರಜ್ಞೆ ಅನ್ನೋದು ಇರ್ಬೇಕು ಸರ್, ತುಂಬಾ ಮುಖ್ಯವಾಗುತ್ತೆ ಸರ್. ಇವಾಗ ಪ್ರಿಪರೇಷನ್ ಟೈಮ್ ನಲ್ಲಿ ನಮ್ಗೆ ಅದರದ ಪ್ರಾಮುಖ್ಯತೆ ಗೊತ್ತಿರತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಬ್ರು ಏನಾದ್ರೂ ನಾವು ಜಾಬ್ ಜಾಯ್ನ್ ಆಗ್ತೀವಿ ಅಂದ್ರೆ ಸರ್, ಅವಾಗ ನಮ್ಗೆ ಸಮಯ ಪ್ರಜ್ಞೆ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಸರ್. ಸೊ ಸ್ಪರ್ಧಾರ್ಥಿ ಮಿತ್ರರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾವು ಒಂದು ರೆಗ್ಯುಲರ್ ಆಗಿ ಒಂದು ಟೈಮ್ ಟೇಬಲ್ ಅನ್ನೋದನ್ನ ಮೇಂಟೈನ್ ಮಾಡ್ಬೇಕು ಸರ್. ಹೌದು. ಸೊ ನಮ್ ಈ ಟೈಮ್ ಟೇಬಲ್ ಇಂದ ಏನಾಗುತ್ತೆ, ನಮ್ಗೆ ಡಿಸಿಪ್ಲಿನ್ ಬರುತ್ತೆ ಸರ್ ನಮ್ ಲೈಫಿಗೆ. ಹೌದು. ಸೊ ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದ್ಬಿಟ್ರೆ ಪೇಷನ್ಸ್ ಅಂತ ತಾಳ್ಮೆ ಇರ್ಬೇಕು ಸರ್. ಅಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ 2017 ಅಲ್ಲಿ ನಾವು ಎಕ್ಸಾಮ್ ಬರ್ತೀವಿ ಸರ್ ಅಬಕಾರಿ ಇಲಾಖೆದ. ಹೌದು. ಸೊ ನಮ್ಗೆ ಜಾಯ್ನಿಂಗ್ ಆಗಿರೋದು ಯಾವಾಗ ಸರ್, 2019 ಆಗಸ್ಟ್ ಅಲ್ಲಿ ಜಾಯ್ನ್ ಆಗಿದೆ ಸರ್ ನಾವು. ಓಕೆ. ಸೊ ನಾವು ಏನೇ ಆಗ್ಲಿ ಒಂದು ತಾಳ್ಮೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸರ್. ನಾವು ಇನ್ನೊಂದು ತಾಳ್ಮೆಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇವಾಗ ನಾವು ಒಂದ್ ಯಾವ್ದೋ ಒಂದು ಪರೀಕ್ಷೆಗೆ ಬರೀತಾ ಇರ್ತೇವೆ, ಓದ್ತಾ ಇರ್ತೇವೆ. ಸೊ ಅವಾಗ ಊಹಾಪೋಹಗಳು
ವಾಮ ಮಾರ್ಗಗಳು ಇದಾವೆ ಹಂಗೆ ಹಿಂಗೆ ಅಂತ ನಮ್ಮ ಈ ಸ್ಟಡಿ ಸರ್ಕಲ್ ಅಲ್ಲಿ ತುಂಬಾ ಓಡಾಡ್ತಾ ಇರ್ತವೆ, ರೂಮರ್ಸ್ ಓಡಾಡ್ತಾ ಇರ್ತವೆ, ಕ್ವಶನ್ ಪೇಪರ್ ಹಂಗಾಗಿರುತ್ತೆ. ಇವಕ್ಕೆ ನಾವೆಲ್ಲ ಯಾರು ಯಾವುದೇ ರೀತಿಯಾದಂತ ತಲೆ ಕೊಡದೆ ನಮ್ದು ಏನ್ ಏಮ್ ಇರುತ್ತಲ್ಲ ಸರ್, ಆ ಏಮ್ ಅನ್ನ ಫೋಕಸ್ ಮಾಡ್ಕೊಂಡ್ಬಿಟ್ಟು ಪೇಷನ್ಸ್ ಆಗಿ ನಾವು ವಿದ್ಯಾಭ್ಯಾಸ ಮಾಡಿದ್ರೆ ಯಶಸ್ಸನ್ನ ಖಂಡಿತವಾಗಿ ಸಾಧಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಅಂದ್ರೆ ನೀವು ಹೇಳಿರೋ ಪ್ರಕಾರ ಒಂದು ಕನ್ಸಿಸ್ಟೆನ್ಸಿ ಅಂದ್ರೆ ನಿರಂತರತೆ, ಶಿಸ್ತು, ಡಿಸಿಪ್ಲಿನ್ ಡಿಸಿಪ್ಲಿನ್ ಇರ್ಬೇಕು ಸರ್. ಮೂರನೇದು ಪೇಷನ್ಸ್ ಇರ್ಬೇಕು ಸರ್, ಪೇಷನ್ಸ್. ಇದು ಯಾವುದೇ ಎಕ್ಸಾಮ್ ಅಲ್ಲ ಸರ್, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಅನ್ವಯ ಆಗುತ್ತೆ ಸರ್. ಅಂದ್ರೆ ಹೆಚ್ಚು ಕಡಿಮೆ ಇದು ನಮ್ಮ ಜೀವನದ ಭಾಗ ಆದ್ರೂ ಕೂಡ ಒಳ್ಳೇದು, ಭಾಗ ಆದ್ರೂ ತೊಂದರೆ ಇಲ್ಲ ಸರ್, ಡೆಫಿನೆಟ್ಲಿ ತೊಂದರೆ ಇಲ್ಲ. ಓಕೆ, ಈಗ ಸ್ವಲ್ಪ ಎಕ್ಸಾಮ್ಸ್ ಬಗ್ಗೆ ಮಾತಾಡೋಣ. ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇತ್ತಲ್ಲ, ಸೊ ಇದರ ಒಂದು ಸಿದ್ಧತೆಯನ್ನ ಅಂದ್ರೆ ನೀವು ಪ್ಯಾರಲಲಿ ಯು ಪಿ ಎಸ್ ಸಿ ಮೀನ್ಸ್ ಅನ್ನು ಬರೆದ್ರಿ, ಕೆ ಪಿ ಎಸ್ ಸಿ ಮೀನ್ಸ್ ಅನ್ನು ಬರೆದ್ರಿ, ಸೊ ಅದ್ರ ಜೊತೆಗೆ ಇದರ ಒಂದು ಪ್ರಿಪರೇಷನ್ ಅನ್ನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ ಸರ್? ಒಟ್ಟಾರೆ ಹೇಳ್ಬೇಕಂದ್ರೆ ನಾನು ಯಾವುದೇ ರೀತಿಯಾದಂತ ಸ್ಪೆಸಿಫಿಕ್ ಪ್ರಿಪರೇಷನ್ ಮಾಡಿಲ್ಲ, ಲೈಕ್ ನಾನು ಎಕ್ಸೈಸ್ ಗೆನೇ ಓದ್ತಾ ಇದ್ದೀನಿ ಅಂತ ಓದಿಲ್ಲ. ಬಟ್ ನಾನು ಅಬ್ಸರ್ವ್ ಮಾಡಿರ್ತಕ್ಕಂತ ಒಂದ್ ಸ್ವಲ್ಪ ಜನರಲೈಸೇಷನ್ಸ್ ಏನಂದ್ರೆ, ಪಿ ಎಸ್ ಐ ಅಂಡ್ ಇ ಎಸ್ ಐ, ಎಸ್ಪೆಷಲಿ ಪಿ ಎಸ್ ಐ ಎಕ್ಸಾಮ್ ಏನಿದೆ ಅಲ್ಲ, ಇಟ್ ಈಸ್ ದ ಈಸಿಯೆಸ್ಟ್ ವೇ ಟು ಗೆಟ್ ಇನ್ ಟು ಗವರ್ಮೆಂಟ್ ಜಾಬ್. ಅಂದ್ರೆ ಗವರ್ಮೆಂಟ್ ಜಾಬ್ ಗೆ ಸೇರ್ಬೇಕಂದ್ರೆ ಅತ್ಯಂತ ಸರಳವಾದ ಮಾರ್ಗ ಅಂದ್ರೆ ಪಿ ಎಸ್ ಐ ಎಕ್ಸಾಮ್ ನ ಅಟೆಂಡ್ ಆಗ್ಬೇಕು. ಓಕೆ ಸರ್, ಈ ವಾಕ್ಯವನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಪೇಪರ್ ಒನ್ ಅಲ್ಲಿ 50 ಮಾರ್ಕ್ಸ್ ರೈಟ್ ರಿಟರ್ನ್ ಎಕ್ಸಾಮ್ ಇರುತ್ತೆ ಸರ್ ಇದು. ಹೌದೌದು. ಸೊ ಇದನ್ನ ನಾವು ಏನಿದೆ ಅಲ್ಲ, ಯಾವುದೇ ಒಂದು ಸಾಮಾನ್ಯತೆಯಾಗಿನು ಒಂದು ನಿರಂತರ ಒಂದು ಶ್ರಮ ಪಟ್ರೆ ಈ 50 ಮಾರ್ಕ್ಸ್ ಅನ್ನ ಈಸಿಯಾಗಿ ಟ್ಯಾಕಲ್ ಮಾಡಬಹುದು ಸರ್. ಪೇಪರ್ ಹೌದು ಹೇಳಿ. ಅದೇ ಈ ಒಂದು 50 ಮಾರ್ಕ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಎಸ್ಎ ಇದು. ಹೌದು ಸರ್, 50 ಮಾರ್ಕ್ಸ್ ಎಸ್ಎ ಎಸ್ಎ ಇರುತ್ತೆ ಸರ್. ಒಂದು ಎರಡು ಟ್ರಾನ್ಸ್ಲೇಷನ್ಸ್ ಇರುತ್ತೆ, ಒಂದು ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಓಕೆ, ಪೇಪರ್ ಒನ್ ಅಲ್ಲಿ. ಪೇಪರ್ ಒನ್ ಅಲ್ಲಿ. ಸೊ ಇದನ್ನ ಏನಿದೆ ಅಲ್ಲ, ನಾವು ರೆಗ್ಯುಲರ್ ಆಗಿ ಒಂದು 2 ಮಂತ್ಸ್ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಒಂದು 4 to 5 to 6 ಎಸ್ಎಸ್ ಅನ್ನ ಬರೆದ್ರೆ, ಸ್ವಂತವಾಗಿ ಬರೆದ್ರೆ ನಮಗ ಇಲ್ಲಿ ನಾವು ಆನ್ ಆನ್ ಎವರೇಜ್ 35 ಮಾರ್ಕ್ಸ್ ಅಂದ್ರೆ ಮಿನಿಮಮ್ ತೆಗಿಲೇಬಹುದು ಸರ್. ಓಕೆ, ಪೇಪರ್ ಟೂ ಬಂದ್ಬಿಟ್ಟು 150 ಮಾರ್ಕ್ಸ್ ಗೆ ಅಬ್ಜೆಕ್ಟಿವ್ ಎಕ್ಸಾಮ್ಸ್ ಇರುತ್ತೆ ಸರ್ ಇದು. ಹೌದು. ಸೊ ಇಲ್ಲಿ ಅಬ್ಜೆಕ್ಟಿವ್ ಎಕ್ಸಾಮ್ ಅಲ್ಲಿ ನಾವು ಏನ್ ಮಾಡಬಹುದಂದ್ರೆ, ಯಾವ್ದಾದ್ರು ಒಂದು ಜಿ ಕೆ ಬುಕ್ ಐದರ್ ಅಪ್ ಟು 10th ಬುಕ್ಸ್ ಏನಿರುತ್ತಲ್ಲ ಸರ್, 10th to 12 ಆ ಬುಕ್ಸ್ ಆರ್ ಒಂದು ಜಿ ಕೆ ಕಂಪೈಲೇಷನ್. ನಾನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗೆ ಒಂದು ಸಜೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್, ಮನೋಹರ್ ಪಾಂಡೆ ಅಂತ ಒಂದು ಜಿ ಕೆ ಬುಕ್ ಇದೆ, ಅರಿಹಂತ್ ಪಬ್ಲಿಕೇಶನ್. ಅರಿಹಂತ್ ಪಬ್ಲಿಕೇಶನ್ ಅವ್ರದ್ದು, ಮನೋಹರ್ ಪಾಂಡೆ ಅಂತ. ಹೌದೌದು. ಸೊ ಈ ಒಂದು ಬುಕ್ ಇಟ್ ಈಸ್ ಅ ಬೈಬಲ್ ಫಾರ್ ಫ್ಯಾಕ್ಟ್ಸ್, ಫ್ಯಾಕ್ಚುಯಲ್ ಫ್ಯಾಕ್ಟ್ಸ್, ಫ್ಯಾಕ್ಟ್ಸ್ ಅಂಡ್ ಫ್ಯಾಕ್ಚುಯಲ್ ಬೇಸ್ಡ್ ಎಕ್ಸಾಮ್ಸ್, ಎಸ್ಪೆಷಲಿ ಪಿ ಎಸ್ ಐ ಎಕ್ಸಾಮ್ಸ್. ಓಕೆ ಓಕೆ. ಪಿ ಎಸ್ ಐ ಅಂಡ್ ಕೆ ಪಿ ಎಸ್ ಸಿ ಆಲ್ಸೋ ಇಫ್ ಯು ಸೇ ಇಟ್ ಇಸ್ ನಾಟ್ ರಾಂಗ್ ಸರ್. ಸೊ ಈ ಒಂದು ಬುಕ್ ಅನ್ನ ನಾವು ರಿಪೀಟೆಡ್ ರಿವಿಷನ್ಸ್ ಮಾಡಬೇಕು, ಪ್ಲಸ್ ಎವ್ರಿ ಡೇ ಒಂದು 50 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಅನಾಲಿಸಿಸ್ ಮಾಡ್ಬೇಕು ಸರ್. ಅನಾಲಿಸಿಸ್ ಅಂದ್ರೆ ಯಾವ ತರ? ಅನಾಲಿಸಿಸ್ ಅಂದ್ರೆ ನಾವು ಈಗ ನಾನು ಒಂದು 50 ಕ್ವಶನ್ಸ್ ಎಕ್ಸಾಮ್ ತಗೊಂತೇನೆ ಸರ್. ಓಕೆ, ನೀವಾಗಿ ನಾವಾಗೆ ಒಂದು 50 ಕ್ವಶನ್ಸ್ ಒಂದು ಎಕ್ಸಾಮ್ ತಗೊಂತೇನೆ. ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಮುಗಿದ ತಕ್ಷಣ ನಾನು ಈಚ್ ಅಂಡ್ ಎವ್ರಿ ಕ್ವಶನ್ಸ್, ನಾನು ಕರೆಕ್ಟ್ ಆಗಿರೋದನ್ನು ಕೂಡ ತಪ್ಪಾಗಿರೋದನ್ನು ಕೂಡ ಆ ಕ್ವಶನ್ ಅನ್ನ ಇದು ಯಾಕೆ ಕರೆಕ್ಟ್ ಆಯ್ತು ಇದು ಏನ್ ಆ ಟಾಪಿಕ್ ಮೇಲೆ ನಾನು ಸ್ವಲ್ಪ ಫೋಕಸ್ ಮಾಡಿ ಸ್ಟಡಿ ಮಾಡ್ಬೇಕು ಸರ್, ಅದು ಅನಾಲಿಸಿಸ್ ಅಂತ ಹೇಳ್ತೇವೆ. ಅದೇ ಅಂದ್ರೆ ನೀವು ಸ್ವಯಂ ಆಗಿನೇ ಚೆಕ್ ಮಾಡ್ತಾ ಇದ್ದೀರಾ? ಸ್ವಯಂ ಆಗಿ ಮಾಡಿದ್ರೇನೆ ನಮಗೇನಾಗುತ್ತೆ, ಇಟ್ ನಮ್ಮ ತಲೆಯಲ್ಲಿ ಅದು ಉಳ್ಕೊಳ್ಳುತ್ತೆ ಸರ್. ಯಾವುದೇ ಒಂದು ಇದು ಆಗಿ ಕ್ವಶನ್ ಆದ್ರೂ ನಾವು ಸ್ವಯಂ ಆಗಿ ಆ ಟಾಪಿಕ್ ಮೇಲೆ ನಾವು ಏನಾದ್ರು ರಿಸರ್ಚ್ ಮಾಡಿದ್ರೆ ಅದು ನಮ್ಮಲ್ಲಿ ರಿಟೈನಿಂಗ್ ಕೆಪಾಸಿಟಿ ಅಂತ ಏನ್ ಹೇಳ್ತೇವಲ್ಲ ಸರ್, ರಿಕಾಲಿಂಗ್ ಅಂಡ್ ರಿಟೈನಿಂಗ್ ಕೆಪಾಸಿಟಿ ಅಂತ, ಅಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಅದು. ಓಕೆ, ಸೊ ಈಗ ನಾನು ಇನ್ನೊಂದು ಏನ್ ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಎವ್ರಿ ವೀಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಸರ್ ವೇರಿಯಸ್ ಇನ್ಸ್ಟಿಟ್ಯೂಟ್ಸ್. ಹೌದು, ತುಂಬಾ ಸ್ಪರ್ಧಾರ್ಥಿ ಮಿತ್ರರು ಅಟೆಂಡ್ ಆಗ್ತಾರೆ, ಬಹಳ ಒಳ್ಳೆ ವಿಷಯ, ಹೋಗಿ ಅಟೆಂಡ್ ಆಗ್ತಾರೆ ಬರ್ತಾರೆ, ಖುಷಿಯಾದ ವಿಷಯ ಸರ್ ಅದು ಆಕ್ಚುಲಿ. ಬಟ್ ಟೆಸ್ಟ್ ಮುಗಿದ ಮೇಲೆ ತಮ್ಮ ಒಂದು ಫಲಿತಾಂಶ ಅಂದ್ರೆ ತಮ್ಮ ಟೆಸ್ಟ್ ಪೇಪರ್ನ ಅನಾಲಿಸಿಸ್ ಮಾಡುವುದು ತುಂಬಾ ವಿರಳ ಸರ್. ಅಂದ್ರೆ ವಿದ್ಯಾರ್ಥಿಗಳು ಅದನ್ನ ಮಾಡಬೇಕು ಯಾರು ಮಾಡಲ್ಲ.
ಅವ್ರ ಏನ್ ಫೋಕಸ್ ಮಾಡ್ತಾರಂದ್ರೆ ದೇ ಫೋಕಸ್ ಓನ್ಲಿ ಆನ್ ದ ರಿಸಲ್ಟ್ ಸ್ಕೋರ್ ರಿಸಲ್ಟ್ ಬೋರ್ಡ್ ಮೇಲೆ ತಮ್ಮ ಹೆಸರು ಇವತ್ ಇಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ ಎಸ್ಪೆಷಲಿ ಅನಾಲಿಸಿಸ್ ಅನ್ನೋದು ಏನಿದೆಯಲ್ಲ ಸರ್ ನಾವು ಟೆಸ್ಟ್ ಬರೆದ ತಕ್ಷಣ ಅನಾಲಿಸಿಸ್ ಏನ್ ಮಾಡ್ತೀವಲ್ಲ ಈ ಅನಾಲಿಸಿಸ್ ಏನದಲ್ಲ ನಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ತುಂಬಾ ಅಂದ್ರೆ 90% ಹೆಲ್ಪ್ ಆಗುತ್ತೆ ಸರ್ ಇದು ಅಂದ್ರೆ ನಾನು ಯಾವ್ದ್ರಲ್ಲಿ ಹೆಚ್ಚು ತಗೊಂಡೆ ಯಾವ್ದ್ರಲ್ಲಿ ಕಡಿಮೆ ತಗೊಂಡೆ ಯಾಕೆ ತಗೊಂಡೆ ಅನ್ನೋದು ಒಂದು ಕ್ವಶನ್ ಅನ್ನ ನಾನು ತಪ್ಪು ಮಾಡಿದ್ನಿ ಅಂದ್ರೆ ಆ ಕ್ವಶನ್ ಅನ್ನ ಆ ಟಾಪಿಕ್ ನಾನು ರಿವಿಷನ್ ಮಾಡ್ಬೇಕು ಸರ್ ಅನಾಲಿಸಿಸ್ ಅಂದ್ರೆ ಓಕೆ ಆ ವಿಷಯ ಆಯ್ತು ಆ ಟಾಪಿಕ್ ಆಯ್ತು ಅದನ್ನ ನಾನು ಓದ್ಬೇಕು ಯಾಕಂದ್ರೆ ನಾನು ತಪ್ಪು ಮಾಡಿದೆ ಹೌದು ಓಕೆ ಓಕೆ ಇದನ್ನ ಯಾವಾಗ ನಾವು ಕನ್ಸಿಸ್ಟೆಂಟ್ ಆಗಿ ನಾನು ಏನ್ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ನಲ್ಲ ಸರ್ ಇದನ್ನ ನಾವು ಕನ್ಸಿಸ್ಟೆನ್ಸ್ ಆಗಿ ಎವ್ರಿ ಡೇ 50 ಕ್ವಶನ್ಸ್ ಅನ್ನ ಈ ತರ ಸಾಲ್ವ್ ಮಾಡಿ ಅನಾಲಿಸಿಸ್ ಮಾಡಿದ್ರೆ ಮಾರ್ಕ್ ಮೈ ವರ್ಡ್ಸ್ ವಿತ್ ಇನ್ 3 months ನೀವು ಏನಿದ್ದೀರಲ್ಲ ಆಬ್ಜೆಕ್ಟಿವ್ ಎಕ್ಸಾಮ್ಸ್ ಅಲ್ಲಿ ಇಫ್ ಯು ಆರ್ ಮೇಕಿಂಗ್ 50 ಕ್ವಶನ್ಸ್ ಕರೆಕ್ಟ್ ಅಂದ್ರೆ ಇವಾಗ ನಾರ್ಮಲ್ ಆಗಿ ಒಂದು 50 ಕ್ವಶನ್ಸ್ ಕರೆಕ್ಟ್ ಮಾಡ್ತಿದ್ರೆ ಈ ಅನಾಲಿಸಿಸ್ ಬಳಿಕ ಒಂದು 3 ತಿಂಗಳ ಆದ್ಮೇಲೆ ನಾನು ಬರೋ ಕೊಡ್ತೇನೆ ಸರ್ ಒಂದು 65-70 ಕ್ವಶನ್ಸ್ ಅನ್ನ ನೀವು ಯು ವಿಲ್ ಬಿ ಏಬಲ್ ಟು ರೀಚ್ ಅಂದ್ರೆ ಇದು ಒಂದು ರೀತಿ ನೋಡಿದ್ರೆ ಇದು ಆಬ್ಜೆಕ್ಟಿವ್ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡೋದಕ್ಕಿರುವಂತ ಅತ್ಯಂತ ಸುಲಭವಾದ ರಹಸ್ಯ ಹೌದು ಖಂಡಿತವಾಗಿ ಸರ್ ಖಂಡಿತವಾಗಿ ಸರ್ ಇದನ್ನ ಏನು ಯಾರೇ ಫಾಲೋ ಮಾಡಬಹುದು ಬ್ಲೈಂಡ್ ಆಗಿ ಫಾಲೋ ಮಾಡಬಹುದು ಓಕೆ ಸೊ ಈಗ ಈ ಒಂದು ಎಕ್ಸಾಮ್ ಜೊತೆಗೆ ದೈಹಿಕ ಪರೀಕ್ಷೆನೂ ಕೂಡ ಇರುತ್ತೆ ಫಿಸಿಕಲ್ ಎಕ್ಸಾಮ್ಸ್ ಹೌದು ಸರ್ ಹೌದು ಹೌದು ಸೊ ಆ ಒಂದು ಪರೀಕ್ಷೆ ಸಿದ್ಧತೆ ಅದರ ಬಗ್ಗೆ ಏನಾದರೂ ನಮ್ಮ ಒಂದು ಕೇಳುಗರಿಗೆ ಟಿಪ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಖಂಡಿತವಾಗಿ ಸರ್ ಇದು ಪಿ ಎಸ್ ಐ ಎಕ್ಸಾಮ್ಗೆ ಬಂದ್ಬಿಟ್ರೆ ದೈಹಿಕ ದಾರ್ಢ್ಯತೆ ಪರೀಕ್ಷೆ ನಮ್ಮ ಪರೀಕ್ಷೆಗಿಂತ ಮೊದಲಿರುತ್ತೆ ಸರ್ ಅದು ಸಿವಿಲ್ ಎಕ್ಸಾಮ್ಗಿಂತ ಮೊದಲು ಫಸ್ಟ್ ಫಿಸಿಕಲ್ ಎಕ್ಸಾಮ್ ಇರುತ್ತೆ ಆಮೇಲೆ ಎಕ್ಸಾಮ್ಸ್ ಇರುತ್ತೆ ಓಕೆ ಓಕೆ ಬಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಏನಿದೆ ಅಂದ್ರೆ ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಸರ್ ಕೆ ಪಿ ಎಸ್ ಸಿ ಆಮೇಲೆ 1:5 ರೇಷಿಯೋದಲ್ಲಿ ಫಿಸಿಕಲ್ ಟೆಸ್ಟ್ ಗೆ ಕರೀತಾರೆ ಸರ್ ಕನ್ಫರ್ಮ್ ಮಾಡ್ತಾರೆ ಹೌದು ಹೌದು ಓಕೆ ಈ ಪಿ ಎಸ್ ಐಗೆ ನಾನು ಏನ್ ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ಸರ್ ಸ್ವಲ್ಪ ಫಿಸಿಕಲಿ ಇಟ್ ಡಿಮಾಂಡ್ಸ್ ಮೋರ್ ಫಿಸಿಕಲಿ ಸ್ವಲ್ಪ ಸ್ಟ್ರೆಸ್ ಆಗ್ಬಹುದು ಅಂದ್ರೆ ಯಾಕಂದ್ರೆ ಫಿಸಿಕಲ್ ಟೆಸ್ಟ್ ಏನ ಸ್ವಲ್ಪ ಇ ಎಸ್ ಐಗಿಂತ ಸ್ವಲ್ಪ ಟಫ್ ಇರುತ್ತೆ ಸರ್ ಇಲ್ಲಿ ಹೌದು ಆದ್ರೆ ನಾನು ಏನ್ ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ತುಂಬಾ ಸ್ಪರ್ಧಾರ್ಥಿ ಮಿತ್ರರು ಬೆಳಗಿನ ಜಾವ ಮತ್ತು ಸಾಯಂಕಾಲ ಜಾವ ಸಂಜೆ ಸಾಯಂಕಾಲ ಸಾಯಂಕಾಲ ಸೊ ಎರಡೂ ಟೈಮ್ ಅವರು ಗ್ರೌಂಡ್ ಗೆ ಹೋಗಿ ಬರ್ತಾರೆ ಸರ್ ಬೆಳಿಗ್ಗೆ 2 hours ಸಾಯಂಕಾಲ 2 hours ಒಂದು ದಿನದಲ್ಲಿ 4 ಗಂಟೆ ಅವರು ತಮ್ಮ ದೈಹಿಕ ಶ್ರಮಕ್ಕೆ ಉಪಯೋಗಿಸ್ತಾರೆ ಸರ್ ಹೌದೌದು ಸೊ ದೈಹಿಕವಾಗಿ ಅವ್ರು ಏನಾಗುತ್ತೆ ಸ್ಟ್ರೈನ್ ಆಗಿಬಿಡ್ತಾರೆ ಸರ್ ಓದಕ್ಕಾಗಲ್ಲ 4 hours ನ ನಾವು ಈಗ ಫಿಸಿಕಲಿ ನಾವು 4 hours ನ ನಾವು ಏನೋ ವರ್ಕ್ ಮಾಡಿದ್ರೆ ಆಬ್ವಿಯಸ್ಲಿ ನಾವು ಸ್ಟ್ರೈನ್ ಆಗಿಬಿಡ್ತೇವೆ ಹೌದೌದು ಸೊ ಇದು ಮುಗಿದ ತಕ್ಷಣ ಫಿಸಿಕಲಿ ಜಸ್ಟ್ ಪಾಸಿಂಗ್ ಸರ್ ಅದು ಅದನ್ನ ತಲೆಯಲ್ಲಿ ಇಟ್ಕೋಬೇಕು ನಾವು ಸೊ ಇದು ಮುಗಿದ ತಕ್ಷಣ ನಾವು ನಮ್ ಇವನ್ ನಮ್ದು ಮೈಂಡ್ ನಾವು ಓದ್ಬೇಕು ಅಂತ ಹೇಳಿದ್ರು ನಮ್ದು ದೇಹ ನಮ್ ಸಪೋರ್ಟ್ ಮಾಡಲ್ಲ ಹೌದು ಹೌದು ಸೊ ಆದ್ರಿಂದ ನಾನು ಒಂದು ಇಂಪಾರ್ಟೆಂಟ್ ಏನ್ ಹೇಳ್ತೀನಿ ಅಂದ್ರೆ ಯಾವುದೇ ಸ್ಪರ್ಧಾರ್ಥಿ ಮಿತ್ರರಾಗಿರ್ಬಹುದು ಐದರ್ ನೀವು ಬೆಳಿಗ್ಗೆ ಆದ್ರೂ ಗ್ರೌಂಡ್ ಗೆ ಹೋಗಿ ಅಥವಾ ಈವ್ನಿಂಗ್ ಆದ್ರೂ ಗ್ರೌಂಡ್ ಗೆ ಹೋಗಿ ಹೌದು ಒಂದ್ ಟೈಮ್ ಸಾಕು ಅಂತ ಒಂದ್ ಟೈಮ್ ಸಾಕು ರೆಗ್ಯುಲರ್ ಆಗಿ ಒಂದು 2 months ಮಾಡಿ 2-3 months ಮಾಡಿ ಒಂದ್ ಟೈಮ್ ಸಾಕು ಓಕೆ ಸೊ ಉಳಿದ ಟೈಮ್ ಅನ್ನ ಒಂದ್ ಸ್ವಲ್ಪ ವಿಶ್ರಾಂತಿ ಮಾಡ್ಕೊಂಡು ಓದೋದಕ್ಕೆ ಅವ್ರು ಓದ್ಬಹುದು ಸರ್ ಡೆಫಿನೆಟ್ ಆಗಿ ಓದ್ಬಹುದು ಸರ್ ಈಗ ಸಾಮಾನ್ಯವಾಗಿ ನಾವು ಮಾನವರಾಗಿದ್ದರಿಂದ 4 hours ನಾವು ಫಿಸಿಕಲಿ ಸ್ಟ್ರೈನ್ ಆಗಿಬಿಟ್ರೆ ಈವನ್ ನಮ್ ಮೈಂಡ್ ಸಪೋರ್ಟ್ ಮಾಡಿದ್ರು ಬಾಡಿ ಸಪೋರ್ಟ್ ಮಾಡಲ್ಲ ಸರ್ ಓಕೆ ಸೊ ಅದಕ್ಕೆ ಅವರು ಮತ್ತೆ ಆಹಾರ ಪದ್ಧತಿನ ಯಾವ ರೀತಿ ರೂಢಿಸ್ಕೋಬೇಕು ಈ ಒಂದು ಫಿಸಿಕಲ್ ಎಕ್ಸಾಮ್ಗಾಗಿ ಆಹಾರ ಅದು ತಮ್ಮ ತಮ್ಮ ವೈಯಕ್ತಿಕ ಇದಕ್ಕೆ ಬಿಟ್ಟಿದ್ ಸರ್ ನಾನೇನ್ ಸಜೆಸ್ಟ್ ಮಾಡಬಹುದು ಅಂದ್ರೆ ತುಂಬಾ ಲೈಟ್ ಆಗಿರೋ ಫುಡ್ ಬೆಟರ್ ಟು ಅವಾಯ್ಡ್ ರೈಸ್ ಇನ್ ದ ನೈಟ್ ಅಂದ್ರೆ ರಾತ್ರಿ ವೇಳೆ ರೈಸ್ ಕನ್ಸಂಪ್ಷನ್ ಮಾಡಬಾರ್ದು ನೀವು ಡೇ ಟೈಮ್ ರೈಸ್ ತಿನ್ನೋರು ಇದ್ರೆ ಡೇ ಟೈಮ್ ರೈಸ್ ತಿನ್ನಿ ಬಟ್ ರಾತ್ರಿ ವೇಳೆ ಏನಿದೆಲ್ಲ ರೈಸ್ ಅನ್ನ ಬಿಡಬೇಕು ಅಂದ್ರೆ ರೈಸ್ ತಿನ್ನೋದ್ರಿಂದ ಕನ್ಸಂಪ್ಷನ್ ಮಾಡೋದ್ರಿಂದ ನಮ್ಗೆ ಓಡೋದು ಸ್ವಲ್ಪ ಇದಾಗುತ್ತೆ ಸರ್ ಅಲ್ಲಿ ವ್ಯತ್ಯಾಸ ಎಂಡ್ಯೂರೆನ್ಸ್ ಅಂತ ಏನ್ ಹೇಳ್ತೀವಲ್ಲ ಸರ್ ಅದು ಕಡಿಮೆ ಆಗುತ್ತೆ ಓಕೆ ಫ್ರೂಟ್ಸ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ ಡ್ರೈ ಫ್ರೂಟ್ಸ್ ಸೊ ನೀರು ಜಾಸ್ತಿ ಕುಡಿಯಿರಿ
ಓಕೆ. ಮುಖ್ಯವಾಗಿ ನೀವು ಏನಾದ್ರೆ ನಾವು ಹೆಲ್ತ್ ಈಸ್ ವೆಲ್ತ್ ಸರ್, ಸೊ ಒಳ್ಳೆಯ ಒಂದು ಡಯಟ್ ಮೇಂಟೈನ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಚೆನ್ನಾಗಿದ್ರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತೇವಲ್ಲ, ಸೊ ನಾವು ಓದ್ಲಿಕ್ಕೂ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಓಕೆ. ಸೊ ಈಗ ನೀವು ಬಹಳಷ್ಟು ಟಿಪ್ಸ್ ಗಳನ್ನ ಕೊಟ್ಟ್ರಿ. ಮುಖ್ಯವಾಗಿ ಮೋಸ್ಟ್ಲಿ ನಿಮ್ಮ ಒಂದು ಇಂಟರ್ವ್ಯೂಯಿಂದ ಎಲ್ಲಾ ಸ್ಪರ್ಧಾರ್ಥಿ ಮಿತ್ರರಿಗೆ ಬಹಳಷ್ಟು ಒಂದು MCQs ಬಗ್ಗೆ ಇದ್ದಂತ ಭಯ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ಕೊನೆಯದಾಗಿ ಯಾಕಂದ್ರೆ ನೀವು ಒಂದು ಡ್ಯೂಟಿಯನ್ನ ಮುಗಿಸ್ಕೊಂಡು ಬಂದಿದ್ದೀರಾ, ಬಹಳಷ್ಟು ಸುಸ್ತಾಗಿರ್ತೀರ. ಸೊ ಕೊನೆಯದಾಗಿ ಒಂದು ಓವರ್ಆಲ್ ಜನರಲ್ ಕಿವಿಮಾತನ್ನ ಮುಂದೆ PSI ESI ಎಕ್ಸಾಮ್ ಗಳನ್ನ ಬರೆಯುವಂತ ಸ್ಪರ್ಧಾರ್ಥಿ ಮಿತ್ರರಿಗೆ ಒಂದು ಕಿವಿಮಾತನ್ನ ಹೇಳೋದಾದ್ರೆ ಏನಂತ ಹೇಳ್ತೀರಾ? ಖಂಡಿತವಾಗಿ ಸರ್, ಎಲ್ಲಾ ಸ್ಪರ್ಧಾರ್ಥಿ ಮಿತ್ರರಿಗೆ ನಾನು ಹೇಳೋದೇನೆಂದ್ರೆ, ನಮ್ಮ ಒಬ್ರು ಗುರುಗಳು ನನಗೆ ಹೇಳ್ತಕ್ಕಂತ ಒಂದು ಕೋಟ್ ಅದು, ಎವ್ರಿ ನೌ ಅಂಡ್ ದೆನ್ ಐ ರಿಕಾಲ್ ಇಟ್. ಅವ್ರು ಏನ್ ಹೇಳಿದ್ರು ಅಂದ್ರೆ, ದೇರ್ ಇಸ್ ನೋ ಶಾರ್ಟ್ಕಟ್ ಅಂಡ್ ದೇರ್ ಇಸ್ ನೋ ಸೀಕ್ರೆಟ್ ಫಾರ್ ಸಕ್ಸಸ್. ಸೊ ಸಕ್ಸಸ್ ಯಶಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಶಾರ್ಟ್ಕಟ್ ಅನ್ನೂ ಇಲ್ಲ, ಅದಕ್ಕೆ ಸೀಕ್ರೆಟ್ ಅನ್ನೂ ಇಲ್ಲ. ಸೊ ನಾವ್ ಅದಕ್ಕೆ ಏನ ಒಂದು ಒಂದು ಮಂತ್ರ ಏನಂತಂದ್ರೆ, ಇಟ್ ಈಸ್ ಓನ್ಲಿ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ ಸರ್. ಪರಿಶ್ರಮದ ಒಟ್ಟಿಗೆ ಕಾಮನ್ ಸೆನ್ಸ್, ಸಾಮಾನ್ಯ ಪ್ರಜ್ಞೆ. ಪರಿಶ್ರಮ ಜೊತೆಗೆ ಸಾಮಾನ್ಯ ಪ್ರಜ್ಞೆ ಯಾಕೆ ಬೇಕಂದ್ರೆ ಸರ್, ಈಗ ನಾವೆಲ್ಲರೂ ಅದೇ ಬುಕ್ ಓದ್ತೇವೆ, ಅಷ್ಟೇ ಅವರ್ಸ್ ಓದ್ತೇವೆ, ಹೌದು, ಬಟ್ ನಾವು ಓದಿದಂತ ವಿಷಯವನ್ನ ಪರೀಕ್ಷೆಯಲ್ಲಿ ರಿಕಾಲ್ ಮಾಡಿ ನಾವು ಅಲ್ಲಿ ಅಪ್ಲೈ ಮಾಡ್ಬೇಕು ಸರ್ ನಮ್ಮ ಕ್ವಶನ್. ಎವ್ರಿ ಟೈಮ್ ಸೇಮ್ ಕ್ವಶನ್ ಕೇಳಲ್ಲ ಅವನು, ಬಟ್ ಸೇಮ್ ಟಾಪಿಕ್ ಮೇಲೆ ಕ್ವಶನ್ ಕೇಳಿರ್ತಾನೆ ಸರ್. ಹೌದು. ಸೊ ಸೇಮ್ ಟಾಪಿಕ್ ಮೇಲೆ ಕ್ವಶನ್ ಕೇಳಿದಾಗ ಆ ಕ್ವಶನ್ ಅನ್ನ ಡಿಫರೆಂಟ್ ವೇ ಇಂದ ನಾವು ಅಟೆಂಡ್ ಮಾಡ್ಬೇಕು ಸರ್. ಅದಕ್ಕೆ ನಮ್ ಕಾಮನ್ ಸೆನ್ಸ್ ಅನ್ನೋದೇನಿದೆಯಲ್ಲ, ಅದು ತುಂಬಾ ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಓಕೆ. ಸೊ ಮೊದಲು ನೀವು ಮೂರು ವಿಷಯಗಳನ್ನ ಹೇಳಿದ್ರಿ. ಹೌದು ಸರ್. ಒಂದು ಶಿಸ್ತು, ಒಂದು ಕನ್ಸಿಸ್ಟೆನ್ಸಿ, ಒಂದು ಡಿಸಿಪ್ಲಿನ್ ಪೇಷನ್ಸ್. ಸೊ ಅದ್ರ ಜೊತೆಗೆ ನಾವು ಇವೆರಡನ್ನು ಕೂಡ ಸೇರಿಸ್ಕೋಬಹುದು. ಒಂದು ಹಾರ್ಡ್ ವರ್ಕ್ ಅಂಡ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು ಸರ್. ಇದನ್ನ ಯಾರು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಸರ್ ಅಷ್ಟೇ. ಓಕೆ. ಸೊ ಅಂದ್ರೆ ಟಾಪಿಕ್ ಸೇಮ್ ಇರುತ್ತೆ, ಸಿಲೆಬಸ್ ಸೇಮ್ ಇರುತ್ತೆ, ಬುಕ್ಸ್ ಸೇಮ್ ಇರುತ್ತೆ, ಬಟ್ ಕ್ವಶನ್ಸ್ ಸೇಮ್ ಇರಲ್ಲ. ಓಕೆ. ಬಟ್ ಸೇಮ್ ಟಾಪಿಕ್ ಮೇಲೆ ಕ್ವಶನ್ ಇರುತ್ತೆ. ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋದ್ರಿಂದ ನಾವು ಅದನ್ನ ಎಷ್ಟೇ ಡಿಫಿಕಲ್ಟ್ ಕ್ವಶನ್ ಆದ್ರೂ ನಾವು ಅದನ್ನ ಟ್ಯಾಕಲ್ ಮಾಡಬಹುದು ಅಂತ ಒಂದು ನನ್ನ ಒಂದು ಅನಿಸಿಕೆ ಸರ್. ಓಕೆ. ಸೊ ಮಂಜುನಾಥ್ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಬಹಳ ಖುಷಿ ಆಯ್ತು. ಎಸ್ಎಸ್ಸಿಗೆ ಒಂದು ನೈಸ್ ಇಂಟ್ರಾಕ್ಟಿಂಗ್ ವಿತ್ ಯು ಆಸ್ ವೆಲ್ ಆಸ್ ಅಂಡ್ ನೈಸ್ ಇಂಟ್ರಾಕ್ಟಿಂಗ್ ವಿತ್ ನೈಸ್ ಟು ಇಂಟ್ರಾಕ್ಟ್ ವಿತ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೂಡೆಂಟ್ಸ್ ಸರ್. ಓಕೆ. ಸೊ ಸ್ಪರ್ಧಾರ್ಥಿ ಮಿತ್ರರೇ, ಕೇಳಿದ್ರಲ್ಲ, ಮಂಜುನಾಥ್ ಹಿರೇನಾಯಕ್ ಅವರು, ಇವರು ಬದಾಮಿ ಒಬ್ಬ ಒಂದು ಗ್ರಾಮದಿಂದ ಬಂದವರು, ಯಶಸ್ಸಿಗಾಗಿ ಈ ಒಂದು ಪಂಚಸೂತ್ರಗಳನ್ನ ನಮಗೆ ಈ ಒಂದು ಇಂಟರ್ವ್ಯೂಲ್ಲಿ ಹೇಳ್ಕೊಟ್ರು. ಒಂದೇದೇನಪ್ಪಾ ಅಂತಂದ್ರೆ ಕನ್ಸಿಸ್ಟೆನ್ಸಿ, ನಿರಂತರತೆ. ಎರಡನೇದ್ದು ಶಿಸ್ತು ಅಥವಾ ಡಿಸಿಪ್ಲಿನ್. ಮೂರನೇದ್ದು ಮಂಜುನಾಥರೇ, ಮೂರನೇದ್ದು ನಾನು ಮರ್ತದೆ ಪೇಷನ್ಸ್. ಓಕೆ, ಪೇಷನ್ಸ್, ತಾಳ್ಮೆ. ನಾಲ್ಕನೇದ್ದು ಹಾರ್ಡ್ ವರ್ಕ್ ಅಂದ್ರೆ ಪರಿಶ್ರಮ. ಐದನೇದ್ದು ಒಂದು ಕಾಮನ್ ಸೆನ್ಸ್ ಅಥವಾ ಸಾಮಾನ್ಯ ಪ್ರಜ್ಞೆ. ಈ ಐದನ್ನ ರೂಢಿಸಿಕೊಂಡು ಯಾರು ಬೇಕಾದ್ರೂ ಯಶಸ್ಸನ್ನ ಪಡೆಯಬಹುದು ಅಂತ ಮಂಜುನಾಥ್ ಅವರು ನಮ್ಗೆ ಹೇಳ್ಕೊಟ್ರು. ಸೊ ಇಲ್ಲಿಗೆ ಈ ಒಂದು ಸಂದರ್ಶನವನ್ನ ಮುಗಿಸ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಬ್ಬ ಸ್ಪರ್ಧಾರ್ಥಿ, ಒಬ್ಬ ಯಶಸ್ಸನ್ನ ಪಡೆದಂತಹ ಒಬ್ಬ ಸಾಧಕರೊಂದಿಗೆ ನಿಮಗಾಗಿ ಮತ್ತೊಂದು ಸಂದರ್ಶನವನ್ನ ತಗೊಂಡ್ ಬರ್ತೀನಿ. ಸೊ ಎಲ್ಲರಿಗೂ ಶುಭವಾಗಲಿ. An Academy. Let's crack it.